ಹಲೋ ಎವ್ರಿವಾನ್, ಸ್ನೇಹಿತರೆ ಬೆಳಗ್ಗೆನೇ ಪಾರಿಜಾತ ಹೂಗಳನ್ನ ಹಾರಿಸ್ಕೊಂಡು ಬಂದಿದ್ದೀನಿ. ಒಳ್ಳೆ ಸುವಾಸನೆ. ಒಂದೆರಡು ಮಳೆ ಬಿದ್ದಮೇಲೆ ಹೂಗಳ ಸೈಜ್ ತುಂಬ ದೊಡ್ಡದಾಗಿದೆ, ಬುಟ್ಟಿ ತುಂಬ ಹೂ ಸಿಗುತ್ತೆ. ಇವಾಗ ನನಗೆ ತುಂಬ ಖುಷಿ ಕೊಟ್ಟಿರೋಂಥ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಕರಾಂಡೆ ಗಿಡದಲ್ಲಿ ಮೊದಲನೇ ಸಲ ಹಣ್ಣು ಬಿಡ್ತಾ ಇರೋದು. ಇದನ್ನು ಪಾಟ್ನಲ್ಲಿ ನೆಟ್ಟು 7 ವರ್ಷದ ಮೇಲೆ ಆಯಿತು, ಇದುವರೆಗೂ ಹಣ್ಣು ಬಿಟ್ಟಿರಲಿಲ್ಲ. ಸ್ವಲ್ಪ ತಿಂಗಳಿಂದ ಹೂ ಬಿಡೋದು, ಆದರೆ ಅದರೊಳಗೆ ಹಣ್ಣು ಸೆಟ್ ಆಗ್ತಿರ್ಲಿಲ್ಲ. ಈ ಸಲ ಇದರ ಬುಡಕ್ಕೆ ಎಲೆ ಗೊಬ್ಬರ ಎಲ್ಲ ಹಾಕಿದೆ. ಈ ಗಿಡದಲ್ಲಿ ಯಾವ ಥರ ಹಣ್ಣು ಬಿಡುತ್ತೆ ಅಂತ ಕಾದಿ ಕಾದಿ ಹೋಪ್ಸೆ ಬಿಟ್ಬಿಟ್ಟಿದೆ. ಒಂದು 8 ದಿನ ಈ ಗಿಡ ಕಡೆ ಗಮನನೇ ಕೊಡಲಿಲ್ಲ. ಅಚಾನಕ್ಕಾಗಿ ಇದರೊಳಗೆ ಒಂದು 4-5 ಹಣ್ಣು ಕಾಣಿಸ್ಕೊಂಡು ನನಗಂತೂ ತುಂಬ ಖುಷಿ ಆಗೋಯ್ತು. ದಿನ ಕಳೀತಾ ಇದ್ದಂಗೆ ಹಣ್ಣುಗಳ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದೆ. ಇದ್ರ ಸಣ್ಣ ಗಿಡನ ಪೇಂಟ್ ಬಕೆಟಲ್ಲಿ ಹಾಕಿದ್ವಿ. ಇದ್ರ ಹಣ್ಣಿಗೆ ಹಿಂದಿಲಿ ಕರೋಂದ ಅಂತ ಕರೀತಾರೆ. ಈ ಗಿಡದಲ್ಲಿ ತುಂಬ ಮುಳ್ಳಿರುತ್ತೆ. ನಾನು ಇದನ್ನು ಮುಟ್ಟಕ್ಕೆ ಹೋದಾಗ ನನಗೆ ಚುಚ್ಚಿಬಿಡ್ತು. ಹಣ್ಣಿನ ಬಣ್ಣ ತುಂಬ ಚೆನ್ನಾಗಿದೆ, ಒಳ್ಳೆ ಗುಲಾಬಿ ಬಣ್ಣ. ಮುಂಚೆ ತುಂಬ ಲೈಟ್ ಕಲರ್ ಇರುತ್ತೆ, ಆಮೇಲೆ ಅದರೊಳಗೆ ಗುಲಾಬಿ ಬಣ್ಣ ಬಂದಮೇಲೆ ಅದಿನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಡಾರ್ಕ್ ಆಗುತ್ತೆ. ಉತ್ತರ ಭಾರತದಲ್ಲಿ ಇದರಿಂದ ಪಲ್ಯ ಎಲ್ಲ ತಯಾರಿಸ್ತಾರೆ, ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ. ಹಣ್ಣಿನ ರುಚಿ ಹುಳಿ ಸಿಹಿ ಥರ. ತುಂಬ ಸ್ವೀಟ್ಸ್ಗಳಲ್ಲಿ ಅದರ ಅಂದ ಚಂದ ಹೆಚ್ಚಿಸೋಕ್ಕೆ ಈ ಹಣ್ಣನ್ನ ಯೂಸ್ ಮಾಡ್ತಾರೆ. ಹಣ್ಣನ್ನ ಉಪಯೋಗಿಸೋಕ್ಕೆ ಮುಂಚೆ ತುಂಬ ಪ್ರೋಸೆಸ್ ಎಲ್ಲ ಮಾಡ್ತಾರೆ. ಇದನ್ನು ಸಕ್ಕರೆ ಪಾಕದಲ್ಲಿ ಬೇಯಿಸಿ ಬಣ್ಣ ಎಲ್ಲ ಕಟ್ಟಿ ಆಮೇಲೆ ಉಪಯೋಗಿಸೋದು. ಹಣ್ಣಂತೂ ಈಗೀಗ ಸುಮಾರು ಬಿಡ್ತಾ ಇದೆ, ಜೊತೆಗೆ ಹೊಸ ಹೂಗಳು ಕೂಡ ಅರಳ್ತಾ ಇದೆ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಈ ಸಲ ಹೂಗಳ ಸೈಜ್ ದೊಡ್ಡದಾಗಿದೆ, ಹಣ್ಣು ಕೂಡ ಒಳ್ಳೆ ಸೈಜ್ ಬರ್ತಾ ಇದೆ. ಎಲ್ಲ ಥರ ಸೈಜ್ ನೋಡ್ಬೋದು. ಗಿಡಕ್ಕೆ ನಾನು ಪ್ರೂನಿಂಗ್ ಮಾಡಿದೆ, ಪ್ರೂನಿಂಗ್ ಮಾಡಿ 1 ವರ್ಷದ ಮೇಲೆ ಆಯಿತು. ಇದ್ರ ಪಾಟ್ನ ಒಳ್ಳೆ ಬಿಸಿಲಿರೋ ಅಂಥ ಜಾಗದಲ್ಲೇ ಇಡಬೇಕು. ಹಣ್ಣುಗಳು ಒಳ್ಳೆ ಬಣ್ಣ ಬರ್ತಾ ಇದೆ, ನನಗಂತೂ ಯಾವಾಗ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ನಮ್ಮ ತಾರಸಿ ತೋಟದಲ್ಲಿ ಸುಮಾರು ವೆರೈಟಿ ಹೂಗಳು ಕೂಡ ಬಿಡುತ್ತೆ, ಕೆಲವೊಂದು ತಾನಾಗಿ ತಾನೇ ಬೆಳ್ಕೋತಾ ಹೋಗುತ್ತೆ. ಗೋಮ್ಫೇರ್ನ ಅಂದರೆ ರುದ್ರಾಕ್ಷಿ ಹೂ, ಚೆಂಡು ಹೂ, ಮೆಕ್ಸಿಕನ್ ಪಿಟೂನಿಯಾ ಕೂಡ ಇದೆ. ಕರಣ್ ಕುಂಡ್ಲಾ ಗಿಡ ಅಂತೂ ತಾನಾಗಿ ತಾನೇ ಬೆಳ್ಕೋತಾ ಹೋಗುತ್ತೆ. ಸುಂದರವಾದ ಹೂಗಳು. ಚೆರಿ ಟೊಮ್ಯಾಟೊ ತುಂಬ ಚೆನ್ನಾಗಿ ಬಿಡ್ತಾ ಇದೆ, ಬಂಚ್ ಬಂಚಲ್ಲೇ ಬಿಡ್ತಾ ಇದೆ. ಹಣ್ಣಾಗ್ತಾ ಇದ್ದಂಗೆ ಕಲರ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಗಿಡದಿಂದ ಹೀಗೆ ತಗೊಂಡು ತಿನ್ಬೋದು, ತಿನ್ನಕ್ಕೆ ತುಂಬ ಸ್ವೀಟಾಗಿರುತ್ತೆ. ಸ್ಯಾಲೆಡ್ಗಳಲ್ಲಿ ಇದನ್ನ ತುಂಬ ಯೂಸ್ ಮಾಡ್ತಾರೆ, ಇದನ್ನು ಬೇಯಿಸಿ ತಿನ್ನೋ ಬದಲು ಹಾಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಗಿಡ ಅಂತೂ ಅಡ್ಡಡ್ಡ ಬೆಳೀತಾ ಇದೆ ನೋಡಿ, ಹೇಗೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ಅಂತ. ಸುಮಾರು ಕಾಯಿ ಕೂಡ ಬಿಟ್ಟಿದೆ ನೋಡಿ, ಎಲ್ಲ ಹಸಿರು ಬಣ್ಣದಲ್ಲಿರೋದು, ಬಂಚ್ ಬಂಚಲ್ಲೇ ಬಿಡುತ್ತೆ. ಈ ಗಿಡ ಬೆಳೆದಿರೋದು ಸಣ್ಣ ಪಾಟ್ನಲ್ಲಿ, ತೋರಿಸ್ಬಿಡ್ತೀನಿ ನೋಡಿ. ಈ ಗಿಡಕ್ಕೂ ಒಳ್ಳೆ ಬಿಸಿಲಿರಬೇಕು. ಇದ್ರ ಪಕ್ಕದಲ್ಲೇ ದಾಸವಾಳ ಹೂವಿನ ಗಿಡಗಳು, ಇದನ್ನೆಲ್ಲ ರೀಪಾಟ್ ಮಾಡಿದ್ವಿ. ಇದರೊಳಗೀಗ ಮೊಗ್ಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ. ಬಿಳಿ ಬಣ್ಣದ ಅಪರಾಜಿತ ಗಿಡದಲ್ಲಿ ಹೂಗಳು ಬಿಡೋದೆಲ್ಲ ಮುಗ್ದೋಗಿತ್ತು. ಇದನ್ನ ಗಮನಿಸಿದಾಗ ಸುಮಾರು ಸೀಡ್ ಪಾಟ್ಗಳು ಕಾಣಿಸ್ಕೊಂಡು, ಇದನ್ನ ತೆಗಿತಾ ಇದ್ರೇ ಹೊಸ ಹೂಗಳು ಬರೋದು. ಲೆಕ್ಕ ಹಾಕಿ ನೋಡಿದರೆ 60ಕ್ಕಿಂತ ಜಾಸ್ತಿ ಸೀಡ್ ಪಾಟ್ಗಳಿದ್ದು ಅದು ತುಂಬ ಬೇಗ ರೆಡಿ ಆಗುತ್ತೆ. ಅಪರಾಜಿತ ಹೂ ತುಂಬ ಚೆನ್ನಾಗಿ ಬಿಡ್ತಾ ಇದೆ, ಈಗ ಇದು ಸೀಸನ್ ಇರೋದ್ರಿಂದ ಗ್ರೋ ತುಂಬ ಚೆನ್ನಾಗಿ ತಗೊಳ್ಳುತ್ತೆ. ಈ ಟೈಮಲ್ಲಿ ನೀವು ಇದ್ರದ್ದು ಸೀಡ್ಸ್ನೆಲ್ಲ ಹಾಕ್ಬೋದು. ಸಿಂಗಲ್ ಪೆಟಲ್ ಅಪರಾಜಿತ ಹೂ, ಮಲ್ಟಿ ಪೆಟಲ್ಸು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡ್ತಾ ಇದ್ದೀನಿ ಎಲ್ಲಿಂದಾದರೂ ಸೀಡ್ ಸಿಕ್ಕಿದ್ರೆ ಗ್ರೋ ಮಾಡೋಣ ಅಂತ. ಕೆಲವೊಮ್ಮೆ ಅಂತೂ ಸಣ್ಣ ಗಿಡದಲ್ಲಿ ಸುಮಾರು ಹೂಗಳು ಬಿಡುತ್ತೆ, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ ನೋಡಿ. ಬಿಳಿ ಬಣ್ಣದ ಸಿಂಗಲ್ ಪೆಟಲ್ ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇದ್ರ ಗಿಡಕ್ಕೆ ಬಿಸಿಲು ಕಮ್ಮಿ ಆಗಿದ್ರೆ ಹೂ ಜಾಸ್ತಿ ಬಿಡೋದಿಲ್ಲ. ನಾನು ತುಂಬ ಗಮನ ಕೊಟ್ಟು ನೋಡಿದ್ದೀನಿ, ಗಿಡಕ್ಕೆ ಒಳ್ಳೆ ಗೊಬ್ಬರ ಹಾಕಿದರೆ ಹೂಗಳ ಸೈಜ್ ತುಂಬ ಅಗಲ ಆಗುತ್ತೆ ನೋಡಿ, ಎಷ್ಟು ಅಗಲವಾಗಿದೆ ಅಂತ. ಡಿಸೆಂಬರ್ ತಿಂಗಳಲ್ಲಿ ಹಾಕಿರೋಂಥ ಕಟ್ಟಿಂಗ್ಸ್ ಇದು, ಈಗ ತುಂಬ ಚೆನ್ನಾಗಿ ಗ್ರೋತ್ ತಗೊಳ್ತಾ ಇದೆ. ಎಲೆಗಳ ಕಲರ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಈ ಜಾಗದಲ್ಲಿ ಡೈರೆಕ್ಟಾಗಿ ಬಿಸಿಲು ಬೀಳೋದಿಲ್ಲ, ಅದರಿಂದ ಎಲೆಗಳ ಬಣ್ಣ ತುಂಬ ಚೆನ್ನಾಗಿದೆ. ಪೆನ್ನಿ ವಾರ್ಡ್ ಗಿಡಕ್ಕೆ ಸಣ್ಣ ವೇಸ್ಟ್ ಕಂಟೈನರ್ನಲ್ಲಿ ಬೆಳೆಸಿದ್ದೀನಿ, ಇದಕ್ಕೆ ಒಳ್ಳೆ ನೀರಿರಬೇಕು. ಈ ಗಿಡಕ್ಕೆ ತೇವಾಂಶ ಅಂದರೆ ತುಂಬ ಇಷ್ಟ. ದೇಸಿ ವೆರೈಟಿ ರೋಜಾ ಹೂ ಆಗಾಗ ಬಿಡ್ತಾನೆ ಇರುತ್ತೆ, ಒಳ್ಳೆ ಸುವಾಸನೆ ಇರೋ ಅಂಥ ಹೂ ಇದು. ಇದ್ರ ಜೊತೆಗೆ ಇನ್ನೊಂದು ಹೂ ತೋರಿಸ್ತೀನಿ ನೋಡಿ, ಇದಂತೂ ಸ್ವಲ್ಪ ಉದ್ರಕ್ಕೆ ಶುರು ಆಯಿತು. ಈ ಮೂಮೆಂಟ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಸುಮಾರು ಹೊತ್ತು ನಿಂತಿದೆ. ನೋಡಕ್ಕೆ ಒಂಥರ ಆನಂದ. ಹನಿ ಸಕಲ್ ಗಿಡದಲ್ಲಿ ಈಗೀಗ ಹೂ ಬಿಡೋಕ್ಕೆ ಶುರು ಆಗಿದೆ, ಈ ಗಿಡನ ರಿಪೋರ್ಟ್ ಮಾಡಬೇಕು. ಎಕ್ಸೋರಾ ಗಿಡದಲ್ಲಿ ಒಳ್ಳೆ ಹೂಗಳು ಬಿಡ್ತಾ ಇದೆ, ಈಗ ಸೀಸನ್ ಇದೆಯಲ್ಲ. ಇದನ್ನು May 2nd ವೀಕಲ್ಲಿ ರಿಪೋರ್ಟ್ ಮಾಡಿದ್ದು. ಗಿಡ ಶಾಕ್ ಒಳಗಾಗಿತ್ತು, ಇದರ ಎಲೆ ಎಲ್ಲ ಟ್ರಿಮ್ ಮಾಡಿದೆ, ಗಿಡ ಅಂತೂ ಫುಲ್ ಬೋರ್ಡಾಗೋಗಿತ್ತು. ಪಾಟ್ನಲ್ಲಿ ಸೆಟ್ ಆಗೋದಕ್ಕೆ 4-5 ದಿನ ಬೇಕಾಯಿತು. ಪಾಟ್ನಲ್ಲಿ ಇರುವಂಥ ಖಾಲಿ ಜಾಗದಲ್ಲಿ ಸುಮಾರು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ, ಜಾಗ ವೇಸ್ಟ್ ಆಗಬಾರ್ದಲ್ವಾ. ಹೂ ಅಂತೂ ತಿಂಗಳು ಮೇಲವರೆಗೂ ಇತ್ತು.
ಗಿಡನ ರಿಪೋರ್ಟ್ ಮಾಡಾದ್ಮೇಲೆ ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಟಿದೆ. ಈಗ ಇದನ್ನ ಸ್ವಲ್ಪ ಬಿಸಿಲು ಸಿಗುವಂತ ಜಾಗದಲ್ಲಿ ಇಟ್ಟಿದ್ದೀನಿ. ನಮ್ಮ ಆತ್ಮೀಯದವರೊಬ್ಬರು ನುಗ್ಗೆ ಗಿಡ ಬಾಳೆಗಿಡ ಎಲ್ಲ ಕೊಟ್ಟಿದ್ರು. ಒಂದೆರಡು ನೆಟ್ಟನ ಅಂತ ಮಣ್ಣೆಲ್ಲ ರೆಡಿ ಮಾಡಿಕೊಂಡೆ. ತುಂಬ ಔಷಧಿ ಗುಣ ಇರೋವಂಥ ಗಿಡ ಇದು. ಈ ಗಿಡ ಪಾಟಲ್ಲಿ ಸ್ವಲ್ಪ ಸೆಟ್ ಆದರೆ ಆಮೇಲೆ ಇದಕ್ಕೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ. ನಮ್ಮ ಹತ್ರ ಆಲ್ರೆಡಿ ಒಂದು ದೊಡ್ಡ ಸೈಜ್ ಇರೋವಂಥ ನುಗ್ಗೆ ಗಿಡ ಇದೆ. ಇದರೊಳಗೆ ಕಾಯಿ ಕೂಡ ಬಿಟ್ಟಿತ್ತು, ತೋರಿಸಿದೆ ನಿಮಗೆ. ಇದನ್ನು ಹಾಗೆ ಬಿಟ್ಟಿದ್ದೀನಿ, ಸಾಂಬಾರಿಗೆ ಯೂಸ್ ಮಾಡೋ ಬದಲು ಇದರಿಂದ ಸೀಡ್ಸ್ ಎಲ್ಲ ರೆಡಿ ಮಾಡೋಣ ಅಂತ. ತುಂಬ ಟೈಮಿಂದ ಗಿಡದಲ್ಲಿ ಹೀಗೆ ಇತ್ತು, ಸೈಜ್ ಅಂತೂ ದಪ್ಪ ಆಗ್ತಾ ಹೋಯಿತು. ಈ ಜಾಗದಲ್ಲಿ ಒಳ್ಳೆ ಬಿಸಿಲು ಬರುತ್ತೆ. ಇಲ್ಲೇ ಸುಮಾರು ಹೂವಿನ ಗಿಡಗಳು ಇಟ್ಟಿದ್ದೀವಿ. ದಾಸವಾಳ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ತುಂಬಾ ಸುಂದರವಾದ ಹೂ. ಈ ಗಿಡನ ರಿಪೋರ್ಟ್ ಮಾಡಿದೆ. ರಿಪೋರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ಒಂದಷ್ಟು ದಿನ ಆದಮೇಲೆ ಒಣಗಿರೋ ನುಗ್ಗೆಕಾಯಿನ ಹಾರ್ವೆಸ್ಟ್ ಮಾಡೋಣ, ಇದರಿಂದ ಸೀಡ್ಸ್ ಕಲೆಕ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ಇದನ್ನು ತೆಗೆದೆ. ಒಂದಷ್ಟು ಸೀಡ್ಸ್ ಎಲ್ಲ ಉದುರೋದು. ಈಗ ಉದುರೋಗಿರೋ ಅಂಥ ಸೀಡ್ಸ್ನೆಲ್ಲ ಹುಡುಕ್ಬೇಕು. ತುಂಬ ಹುಡುಕಿದಾಗ ಪಾಟ್ಗಳಲ್ಲಿ ಕೆಳಗಡೆ ಎಲ್ಲ ಒಂದು 5 ಸೀಡ್ಸ್ ಮಾತ್ರ ಸಿಕ್ಕಿದ್ದು. ಸೀಡ್ಸ್ನೆಲ್ಲ ಲೆಕ್ಕ ಹಾಕಿ ಬಾಕ್ಸಲ್ಲಿ ಫಿಲ್ ಮಾಡಿಟ್ಟೆ. ಇದರೊಳಗೆ ಹೋಲ್ಸ್ ಎಲ್ಲ ಲೆಕ್ಕ ಹಾಕಿದಾಗ ಇನ್ನೂ ಸ್ವಲ್ಪ ಶಾರ್ಟೇಜ್ ಬಂತು. ಮತ್ತೆ ಹುಡುಕಿದಾಗ ಒಂದಷ್ಟು ಸೀಡ್ಸ್ ಸಿಕ್ಕಿದ್ದು. ಅದನ್ನು ಅಲ್ಲೇ ಪಾಟಲ್ಲಿ ನೆಟ್ಟಿದ್ದೀನಿ. ಚೆರಿ ಟೊಮೆಟೊ ಸ್ವಲ್ಪ ದಿನಕ್ಕೆ ಒಳ್ಳೆ ಕಲರ್ ಬಂತು. ಇದನ್ನು ಹೀಗೆ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ, ಫೋಟೋ ತೆಗಿಯೋಣ ಅಂತ. ಒಂದಷ್ಟೊತ್ತು ಎಲ್ಲ ಚೆನ್ನಾಗೇ ಇತ್ತು. ಇದನ್ನು ಕೈಯಲ್ಲಿ ಸ್ವಲ್ಪ ಇಟ್ಕೊಂಡು ಇನ್ನೊಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದಾಗ ಒಂದಷ್ಟು ಕಾಯಿಗಳು ಉದುರೋದು. ಇನ್ನೇನು ಮಾಡೋದು, ಚೆನ್ನಾಗಿ ಹಣ್ಣಾಗಿದೆ, ಉದುರೋಗ್ತಾ ಇದೆ ಅಂತ ಇದನ್ನು ಹಾರ್ವೆಸ್ಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.